ಇದೊಂದು ವಿಶೇಷವಾದ ಆಂಜನೇಯ ದೇಗುಲ. ಕೆಂಪು ಕಲ್ಲಿನ ಮೇಲೆ ಉದ್ಭವವಾಗಿರುವ ಆಂಜನೇಯ ಇಲ್ಲಿ ನೆಲೆಸಿದ್ದಾರೆ. ನಮ್ಮ ಕರ್ನಾಟಕ ಕಂಡ ಅತ್ಯಂತ ಯಶಸ್ವಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರಾದ ಕೆಂಗಲ್ ಹನುಮಂತಯ್ಯನವರು ಇದೇ ಆಂಜನೇಯ ಸ್ವಾಮಿಯ ವರಪ್ರಸಾದ. ವ್ಯಾಸರಾಯರಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಿರುವ ಈ ಆಂಜನೇಯನೇ ಕೆಂಗಲ್ ಆಂಜನೇಯ ಸ್ವಾಮಿ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ದೇವಾಲಯ ಸ್ಥಿತವಿದೆ. ಆಂಜನೇಯ ಸ್ವಾಮಿಯು ಕೆಂಪು ಕಲ್ಲಿನ ಮೇಲೆ ಮೂಡಿ ಬಂದಿರುವ ಕಾರಣ ಈ ದೇವಸ್ಥಾನಕ್ಕೆ ಕೆಂಗಲ್ ಆಂಜನೇಯ ಎಂದೇ ಹೆಸರು ಬಂದಿದೆ. ದೇವಾಲಯವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಿಂದೆ ವ್ಯಾಸರಾಯರು ಇತ್ತ ಕಡೆ ಸಂಚರಿಸುತ್ತಿದ್ದಾಗ ಕೆಂಪು ಕಲ್ಲಿನ ಮೇಲೆ ಬಂಡೆಯೊಂದನ್ನು ಕಂಡು ವಿಸ್ಮಿತರಾದರಂತೆ. ಅವರು ಆ ಬಂಡೆಯ ಮೇಲೆ ಆಂಜನೇಯ ಸ್ವಾಮಿಯ ಆಕಾರವನ್ನು ಮನಸ್ಸಿನಲ್ಲಿಯೇ ಊಹಿಸುತ್ತಾರೆ. ತಕ್ಷಣವೇ ಆಂಜನೇಯ ಸ್ವಾಮಿಯು ಬಂಡೆಯ ಮೇಲೆ ಒಡಮೂಡಿ ವ್ಯಾಸರಾಯರಿಗೆ ದರ್ಶನವನ್ನು ನೀಡುತ್ತಾರೆ. ಆನಂತರವೇ ವ್ಯಾಸರಾಯರು ಕೆಂಪು ಕಲ್ಲಿನ ಮೇಲೆ ಉದ್ಭವಗೊಂಡಿರುವ ಆ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಸಣ್ಣದೊಂದು ದೇವಾಲಯ ನಿರ್ಮಾಣಗೊಂಡಿತು. ಕಾಲಾನಂತರ ಈ ಪ್ರದೇಶವನ್ನಾಳುತ್ತಿದ್ದ ಅನೇಕ ರಾಜಮನೆತನದವರು ದೇವಾಲಯವನ್ನು ವಿಸ್ತರಿಸುತ್ತಾ ಬಂದರು. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಈ ಪ್ರದೇಶದಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿತ್ತು. ಈ ಕಾರಣದಿಂದ ಹಳ್ಳಿಗರು ಜೀವನ ನಡೆಸುವುದೇ ದುಸ್ತರವಾಗಿತ್ತು. ಹುಲಿಗಳನ್ನು ಹಿಡಿದು ಜನರಿಗೆ ಅನುಕೂಲ ಮಾಡಿಕೊಡಲು ಆಗಿನ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲರು ಎಷ್ಟು ಪ್ರಯತ್ನಿಸಿದರೂ ಹುಲಿಗಳು ತಪ್ಪಿಸಿಕೊಳ್ಳುತ್ತಿದ್ದವು. ಆಗ ಕೆಂಗಲ್ ಆಂಜನೇಯ ಸ್ವಾಮಿಯ ಬಳಿ ಬಂದ ದಿವಾನ್ ಮಿರ್ಜಾ ಇಸ್ಮಾಯಿಲರು, ದೇವರು ಇರುವುದೇ ಸತ್ಯ ಆಗಿದ್ದರೆ ಜನರಿಗೆ ತೊಂದರೆ ಕೊಡುತ್ತಿರುವ ಹುಲಿ ತಾನಾಗಿಯೇ ಬೋನಿನಲ್ಲಿ ಬಂದು ಬೀಳಬೇಕು ಎಂದು ಹರಸಿಕೊಂಡರಂತೆ. ಅಚ್ಚರಿ ಎಂಬಂತೆ ಮರುದಿನ ಹುಲಿ ತಾನಾಗಿಯೇ ಬೋನಿನಲ್ಲಿ ಬಂದು ಬಿದ್ದಿರುತ್ತದೆ. ದೇವರ ಮಹಿಮೆ ಕಂಡು ಪುಲಕಿತರಾದ ದಿವಾನರು ಸ್ವಾಮಿಗೆ ಒಂದು ಚಿನ್ನದ ಮೀಸೆಯನ್ನು ಕೊಡುಗೆಯಾಗಿ ನೀಡಿ 10 ಎಕರೆ ಜಮೀನನ್ನು ದೇವಾಲಯದ ಅಭಿವೃದ್ಧಿಗಾಗಿಯೇ ನೀಡಿದ್ದರಂತೆ. ಈ ದೇವಾಲಯಕ್ಕೆ ಸರ್ವಧರ್ಮದವರು ನಡೆದುಕೊಳ್ಳುವುದು ವಿಶೇಷವಾಗಿದೆ. ಈ ದೇವಾಲಯಕ್ಕೆ ಆಗಮಿಸಿ 12 ಪ್ರದಕ್ಷಿಣೆಯನ್ನು ಹಾಕಿದರೆ ಮನಸ್ಸಿನಲ್ಲಿ ಸಂಕಲ್ಪಿಸಿಕೊಂಡ ಕೆಲಸಗಳು ಈಡೇರುತ್ತವೆ ಎಂಬ ವಾಡಿಕೆ ಇದೆ. ಸಂತಾನಾಪೇಕ್ಷಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ಹರಸಿಕೊಂಡರೆ ದೇವರು ದಯೆ ತೋರುತ್ತಾರೆ ಎಂಬ ಅಚಲ ನಂಬಿಕೆ ಭಕ್ತಾದಿಗಳಲ್ಲಿದೆ. ಈ ದೇವಾಲಯದ ವಾಸ್ತುಶಿಲ್ಪದ ಒಂದು ಅದ್ಭುತವೆಂದರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ವಿಗ್ರಹದ ಮೇಲೆಯೇ ಬಂದು ಬೀಳುತ್ತದೆ. ಈ ದೇವಸ್ಥಾನವನ್ನು ಸ್ಥಳೀಯರು ಅಯ್ಯನ ಗುಡಿ ಎಂದು ಕರೆಯುತ್ತಾರೆ. ಅಯ್ಯ ಎಂದರೆ ಮನೆಯಲ್ಲೇ ದೊಡ್ಡವನು ಎಂದರ್ಥ. ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಗಳ ಕೆಲವು ಗ್ರಾಮಸ್ಥರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದ ನಂತರ ಮನೆಗೆ ತೆರಳುವ ಮುನ್ನ ಕೆಂಗಲ್ಗೆ ಆಗಮಿಸಿ ಅಲ್ಲಿ ಸ್ನಾನಾದಿಗಳನ್ನೆಲ್ಲ ಪೂರೈಸಿ ಲಡ್ಡು ಪ್ರಸಾದವನ್ನು ನೈವೇದ್ಯಕ್ಕಿಟ್ಟು ಆಂಜನೇಯನನ್ನು ಆರಾಧಿಸುವುದು ವಾಡಿಕೆಯಾಗಿದೆ. ಆದ್ದರಿಂದಲೇ ಇಲ್ಲಿ ನಿತ್ಯವೂ 100+ ಜನ ತಿಮ್ಮಪ್ಪನ ಭಕ್ತಾದಿಗಳು ಕಾಣಸಿಗುತ್ತಾರೆ. ಕೆಲವು ಕುಟುಂಬಗಳು ತಿರುಪತಿ ಯಾತ್ರೆಗೆ ತೆರಳುವ ಮುನ್ನ ಇಲ್ಲಿ ಭೇಟಿ ಕೊಟ್ಟು ನಿವೇದನೆ ಮಾಡಿಕೊಂಡ ನಂತರವಷ್ಟೇ ಪ್ರಯಾಣ ಬೆಳೆಸುವುದು ವಾಡಿಕೆಯಾಗಿದೆ. ಅಲ್ಲದೆಯೇ ಮದುವೆಯಂತಹ ಶುಭ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ನೆರವೇರಿಸಿದರೆ ದಂಪತಿಗಳ ದಾಂಪತ್ಯವು ಸುಖಕರವಾಗಿರುತ್ತದೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ಹಲವು ಶುಭ ಕಾರ್ಯಗಳು ಸಹ ಜರುಗುತ್ತಿರುತ್ತವೆ. ವಿಧಾನಸೌಧದ ನಿರ್ಮಾತೃ ಮಾಜಿ ಮುಖ್ಯಮಂತ್ರಿ ಹನುಮಂತಯ್ಯನವರ ಮನೆ ದೇವರು ಸಹ ಈ ಕೆಂಗಲ್ ಆಂಜನೇಯ ಸ್ವಾಮಿ. ಇವರು ಈ ಆಂಜನೇಯ ಸ್ವಾಮಿಯ ವರಪ್ರಸಾದದಿಂದಲೇ ಜನಿಸಿದ್ದರಿಂದ ಇವರಿಗೆ ಕೆಂಗಲ್ ಹನುಮಂತಯ್ಯ ಎಂದು ಹೆಸರಿಡಲಾಗಿತ್ತು. ಪ್ರತಿ ವರ್ಷವೂ ಇಲ್ಲಿ 9 ದಿನಗಳ ಕಾಲ ಭಾರಿ ದನಗಳ ಜಾತ್ರೆ ನೆರವೇರುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ 25,000+ ಹೆಚ್ಚು ದನಗಳು ಇಲ್ಲಿ ಪಾಲ್ಗೊಳ್ಳುತ್ತವೆ. ಇಲ್ಲಿನ ಆಂಜನೇಯ ಸ್ವಾಮಿಯು ಸುಮಾರು 5.5 ಅಡಿ ಎತ್ತರವಿದ್ದು ಉತ್ತರಾಭಿಮುಖವಾಗಿದ್ದಾರೆ.
ಶಂಖಚಕ್ರಪಾಣಿಯಾಗಿರುವ ಆಂಜನೇಯ ಸ್ವಾಮಿ ಬಾಲದಲ್ಲಿ ಗಂಟೆಯನ್ನು ಹೊಂದಿದ್ದಾರೆ. ರಾಜಧಾನಿ ಬೆಂಗಳೂರಿನಿಂದ ಈ ದೇವಸ್ಥಾನವು ಸುಮಾರು 55 ಕಿಲೋಮೀಟರ್ ದೂರದಲ್ಲಿದೆ. ರಾಮನಗರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಬಸ್ ಮೂಲಕ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಿಗುವ ಚನ್ನಪಟ್ಟಣದ ದೊಡ್ಡ ಮಣ್ಣುಗುಡ್ಡೆ ಕಾಡು ಎಂಬಲ್ಲಿ ದೇವಸ್ಥಾನವಿರುವ ಸ್ಥಳದಲ್ಲಿಯೇ ವಾಹನ ನಿಲುಗಡೆ ಇದೆ. ಇತಿಹಾಸ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿಯ ಕ್ಷೇತ್ರ ಪರಿಚಯವನ್ನು ಮಾಡಿಕೊಂಡ ನಮಗೆ ಆ ಭಗವಂತನ ಕೃಪಾ ಕಟಾಕ್ಷವು ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.